ಒಳ್ಳೆ ಉದುರು ಉದುರಾಗಿ ಬರ್ತಾ ಉಂಟು ನೋಡಿ. ಚಟ್ಪಟಾಗಿ ಮಾಡ್ಲಿಕ್ಕೆ ಆಗುವ ರೀತಿಯಲ್ಲಿರುವಂತಹ ಒಂದು ರೀತಿಯ ಬೆಳಿಗ್ಗಿನ ತಿಂಡಿಯನ್ನು ನಾನು ಮಾಡ್ತಾ ಇದ್ದೇನೆ. ಸೇಮಿಗೆಯನ್ನು ಮಾಡುದು ಅಂದರೆ ಇನ್ಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಆಗೋ ಇರುವಂತಹ ಸೇಮಿಗೆ, ನಾವು ಮಾಮೂಲಿ ಅಕ್ಕಿ ಸೇಮಿಗೆ ಅಲ್ಲ, ಇದೀಗ ಸಜ್ಜಿಗೆಯಿಂದ ಮಾಡ್ತಾ ಇರುವಂತಹ ಸೇಮಿಗೆ ಆಯ್ತಾ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡು. ಒಳ್ಳೆ ರುಚಿಯಾಗಿರುವಂತಹ ಸೇಮಿಗೆ ನೀರು ಕುದಿಯುವಾಗಲಿ, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ನಾನು ಇವತ್ತು ಅರ್ಧ ಸೇರು ಸಜ್ಜಿಗೆಯ ಸೇಮಿಗೆ ಮಾಡ್ತಾ ಇದ್ದೇನೆ. ಸಣ್ಣ ತರಿ ನೋಡಿ, ಇದು ಬೇರೆ ದೊಡ್ಡ ತರಿ ಕೂಡ ಆಗ್ತದೆ, ಆಗುವುದಿಲ್ಲ ಅಂತೇಳಿ ಅಲ್ಲ, ಸಣ್ಣ ತರಿ ಆದರೆ ಒಳ್ಳೆಯದಾಗ್ತದೆ. ಸರಿಯಾಗಿ ನೀರು ಕುದಿದ ಮೇಲೆ ಇದನ್ನು ಸೇರಿಸಿಕೊಡುವಂಥದ್ದು ನೀರಿಗೆ. ನೀರು ಸರಿಯಾಗಿ ಕುದಿದಾಗುವಾಗ ಸಜ್ಜಿಗೆಯನ್ನು ಸೇರಿಸಿಕೊಡುವಂಥ ಕಾಳುಗಟ್ಟದಾಗೆ ಹೀಗೆನೆಲ್ಲ ಹಾಕಿಕೊಂಡು ಸರಿಯಾಗಿ ಬೆರೆಸಬೇಕು. ಸಾಧಾರಣ ನಾವು ಒಂದು ಗ್ಲಾಸ್ ಸಜ್ಜಿಗೆಗೆ ಎರಡರಿಂದ ಎರಡು ಕಾಲು ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿಗ ನಾನು ಮೂರು ಗ್ಲಾಸಿಗೆ ಏಳು ಗ್ಲಾಸಿನಷ್ಟು ನೀರನ್ನು ತಗೊಂಡಿದ್ದೆ ನೋಡಿ. ಈ ರೀತಿಯಾಗಿ ಆದರೆ ಸಾಕು, ಇನ್ನೀಗ ಸ್ವಲ್ಪ ತಣದ ಮೇಲೆ ಇನ್ನು ಕೂಡ ಸ್ವಲ್ಪ ಗಟ್ಟಿಯಾಗ್ತದೆ. ಸೇಮಿಗೆ ಒತ್ತಲಿಗೆ ಅಂತೇಳಿ ನಾನು ಇಲ್ಲಿ ಒಂದು ಅಚ್ಚಿ ತಗೊಂಡಿದ್ದೇನೆ, ಮತ್ತು ಅದರ ಕಣ್ಣು ಕೂಡ ನೋಡಿ ಹೇಗಿರುದಂತ ತಗೊಂಡಿದ್ದೇನೆ. ಸಣ್ಣ ಕಣ್ಣು ಇದರಲ್ಲಿ ಒತ್ತಿಕೊಳ್ಬೋದು, ಇದನ್ನು ಇನ್ನೊಂದಕ್ಕೆ ಹಾಕಿಕೊಂಡ್ರೆ ಆಯಿತು. ಉಂಡೆ ಎಲ್ಲ ಮಾಡಬೇಕು ಅಂತೇನಿಲ್ಲ, ಬೇಕು ಅಂತೇಳಿ ಆದರೆ ಮಾಡಿಕೊಳ್ಬೋದು. ಹೀಗೆ ಸ್ವಲ್ಪ ಬಿಸಿ ಉಂಟು, ಹೀಗೆ ಒತ್ತಿಕೊಂಡ್ರೆ ಆಯಿತು. ಹಿಟ್ಟಿಗೆ ಮತ್ತೊಂದು ಪರಿಮಳ ಬೇಕು ಅಂತೇಳಿ ಆದರೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕಿಕೊಳ್ಬೋದು. ನೀರಿಗೆ ಹಾಕಿಕೊಂಡ್ರೆ ಆಯಿತು, ನಾವು ಉಪ್ಪು ಹಾಕಿದ್ದೇವಲ್ಲ ಅದೇ ಹೊತ್ತಿಗೆ ಆಗೋದು. ಒಳ್ಳೆ ಉದುರು ಉದುರಾಗಿ ಬರ್ತಾ ಉಂಟು ನೋಡಿ. ಸೇಮಿಗೆ ಕೂಡಲಿಕ್ಕೆ ಒಂದು ಚಟ್ನಿ ಮಾಡುವ, ಗಾಂಧಾರಿ ಮೆಣಸೆಲ್ಲ ಹಾಕಿ ಬಿಳಿ ಚಟ್ನಿ. ಇಲ್ಲೀಗ ಚಟ್ನಿ ಮಾಡಲಿಕ್ಕೆ ಗಾಂಧಾರಿ ಮೆಣಸು ಒಳ್ಳೆ ಖಡಕ್ಕಾಗಿ ಖಾರ ಆಗಲಿಕ್ಕೆ, ಹಾಗೆ ಹುಳಿ ಉಪ್ಪು ಮತ್ತು ಕಾಯಿ ಇಷ್ಟನ್ನು ಕಡಿದುಕೊಳ್ಳೋದು. ಗಾಂಧಾರಿ ಮೆಣಸಿನ ಒಂದು ಪರಿಮಳ ಅಂತ ಹೇಳಿದ್ರೆ ಉಂಟಲ್ಲ, ಒಳ್ಳೆ ಖಡಕ್ಕಾಗಿರ್ತದೆ. ಈ ಸೇಮಿಗೆ ಎಂತ ಬೇಕಾದರೂ ಸೇರಿಸಿ ತಿನ್ಬೋದು, ಸಾಂಬಾರು ಅಥವಾ ಗಸಿ. ಹಾಗೆ ಚಟ್ನಿ, ಕೆಂಪು ಚಟ್ನಿ ಆದರೂ ಬಿಳಿ ಚಟ್ನಿ ಆದರೂ ತೊಂದರೆ ಇಲ್ಲ. ಗಾಂಧಾರಿ ಮೆಣಸೆಲ್ಲ ಹಾಕಿ ಬಿಳಿ ಚಟ್ನಿ ಆದರೂ ಉಂಟಲ್ಲ, ನಮಗೆಲ್ಲ ತುಂಬ ಇಷ್ಟ. ಹಾಗೆ ನಾವು ಹಾಗೆ ಗಾಂಧಾರಿ ಮೆಣಸನ್ನು ಹೆಚ್ಚು ಚಟ್ನಿಗಾಗೂ ಯೂಸ್ ಮಾಡೋದು, ಹಾಗೆ ಚಟ್ನಿಗೆ ಮತ್ತು ಮೇಲರಕ್ಕೆಲ್ಲ ಗಾಂಧಾರಿ ಮೆಣಸು ಯೂಸ್ ಮಾಡ್ತೇವೆ. ಹಾಗೆ ಮತ್ತು ಕಾಯಿ ಹಾಲು ಅಥವಾ ರಸಾಯನ, ಬಾಳೆಹಣ್ಣಿನ ರಸಾಯನ ಉಂಟಲ್ಲ, ಇನ್ನು ಸೇರಿಸಿ ತಿನ್ಬೋದು. ಕಾಯೆಲ್ಲ ಒಳ್ಳೆ ನಂಪಾದಾಗ ಚಟ್ನಿಯನ್ನು ತೆಗೆದುಕೊಳ್ಳೋದು. ಸ್ವಲ್ಪ ನೀರು ಮಾಡುವ, ಕಲ್ಲುಗಳದ್ದು ನೀರೆಲ್ಲ ಸೇರಿಸುವ. ಒಳ್ಳೆಯದಾಗಿದೆ. ಕೆಲವರಿಗೆಲ್ಲ ಈ ಸಜ್ಜಿಗೆ ಅಂತೇಳಿ ನಾವು ಒಗ್ಗರಣೆ ಎಲ್ಲ ಮಾಡಿ ಮಾಡಿ ಆಗುವಾಗ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಎಲ್ಲ ಬರ್ಬೋದು. ಆಗ ಈ ರೀತಿಯಾಗಿ ಒಂದು ಮಾಡಿದ್ರೆ ಉಂಟಲ್ಲ, ಒಂದು ಡಿಫರೆಂಟ್ ಆಯಿತು, ಇದು ಇದಿಷ್ಟ ಆಗ್ತದೆ ಕೆಲವರಿಗೆ, ಹಾಗೆಲ್ಲ ಆಗ್ತದೆ. ಹಾಗೆ ಒಂದು ಸ್ಪೆಷಲ್ ಆಗಲಿ ಅಂತೇಳಿ ಭಾರಿ ಒಳ್ಳೆಯದಾಗ್ತದೆ. ಚಟ್ನಿ, ಕಾಯಲ್ಲ ಹೀಗೆಲ್ಲ ಸೇರಿಸಿ ತಿನ್ನಲಿಕ್ಕೆ ಒಳ್ಳೆ ರುಚಿಯಾಗಿ ಆಗ್ತದೆ. ಇದನ್ನು ಖಂಡಿತವಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟ್ ಆಗಲಿ ಮಾಡಲಿಕ್ಕೆ ಆಗೋದಲ್ವಾ, ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಸಜ್ಜಿಗೆಲ್ಲ ಇರ್ತದೆ. ಒಂದು ಇದನ್ನು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ನೀವು ಕೂಡ ನೋಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.